ಸರ್ ಮಲಗ್ಬಿಟ್ರಾ? ನೀವು ಆಯಾ ಮಲ್ಕೊಳ್ಳಿ, ನಾನು ಹೋಗಿ ಲೈಟ್ ಆಫ್ ಮಾಡ್ತೀನಿ. ಮಲಗಿದ್ರು ಎಚ್ಚರವಾಗೇ ಇದ್ದೀನಿ. ಈ ಮನೆಯಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ತರ ಯಾವಾಗಲೂ ಲೈಟ್ ಉರಿತಾನೆ ಇರಬೇಕು. ಸರಿ, ಇದ್ರ ಜೊತೆಗೆ ರೇಡಿಯೋನು ಆನ್ ಮಾಡ್ತೀನಿ. ಭಯ ಬಿಟ್ಬಿಟ್ಟು ನೀವು ಹಾಯ ಮಲ್ಕೊಳ್ಳಿ. ಹೌದಾ? ಹಂಗೆ ಮಾಡ. ಸರಿ ಬಿಡಿ, ಸ್ಟೇಷನ್ ಚೇಂಜ್ ಮಾಡ್ತೀನಿ. ಏಯ್, ಚೇಂಜ್ ಮಾಡ್ಬೇಕಾಗಿರೋ ಸ್ಟೇಷನ್ ಅಲ್ಲ ಕಣೋ, ನಿನ್ನ ಬಾಬಾ ನಾಳೆಯಿಂದ ನನ್ನ ಮಗನ ಮನೇಲಿ ಮಲಗಿಕೊಳ್ಳ. ಸರಿ ತಿಮ್ಮ, ಆ ಹುಡುಗಿ ಎಲ್ಲಿ ನೇಣಾಕೊಂಡ್ಲು ಅಂತ ಹೇಳಿದೆ ಈ ತಲೆ? ಅದು ಬಾಬಾ ಅರ್ಧರಾತ್ರಿ ಕೇಳೋ ಪ್ರಶ್ನೆನ ಇದು? ಸರಿ ಬಿಡು, ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಈ ನಾಲ್ಕನೇ ಗುಡ್ ನೈಟ್ ಯಾವುದು? ನಾನೇ ಎರಡನೇ ಸಲ ಹೇಳಿದೆ ಕಣ. ಬಾಬಾ ಯಾರ್ದು ರಾತ್ರಿ ಎಷ್ಟೊಂದು ಪ್ರೀತಿ ಬಾಬಾ ನಿನಗೆ. ಏಯ್, ಲೈಟ್ ಆಫ್ ಮಾಡ್ಬೇಡ ಅಂತ ಸಾಲ ಸಲ ಹೇಳಿದ್ವಿ ನಿನಗೆ. ನಾನೆಲ್ಲ ಆಫ್ ಮಾಡಿದೆ ಸರ್, ಕರೆಂಟ್ ಹೋಯ್ತು ಸರ್. ಕರೆಂಟ್ ಹೋಯ್ತಾ? ಈ ಕರೆಂಟ್ನವ್ರಿಗೂ ಈ ದೆವ್ವಕ್ಕೂ ಏನಾರ ಕನೆಕ್ಷನ್ ಇರ್ಬೋದಾ? ಸರಿಯಾಗಿ ಅರ್ಧರಾತ್ರಿ ನೋಡ್ಬಿಟ್ಟೆ ಕರೆಂಟ್ ತೆಗಿತಾರಲ್ಲಪ್ಪ. ದೀಪನಾರ್ ಅನ್ಸುತ್ತಿಮ್ಮ. ಸರಿ ಸರ್. ರೇಡಿ ಹಾಕ್ಬೇಡ ಅಂತ ಸಾವಿರ ಸಲ ಬಡ್ಕೊಂಡ್ ಸಕ್ತಲ್ಲ ಸರ್. ಕರೆಂಟ್ ಎಲ್ಲಿದ್ಮೇಲೆ ರೇಡಿಯೋ ಎಲ್ಲಿಂದ ಬರುತ್ತೆ ಸರ್? ಹೌದಲ್ಲ ಬಾಬಾ, ಈ ತರ ಹಾಡ್ತಾ ಇರೋದು ಯಾವ್ದು ಬಾಬಾ? ಹಾಡು ಇಲ್ಲ ಗೀಡು ಇಲ್ಲ, ಎಲ್ಲ ನಿನ್ ಭ್ರಮೆ. ಮಲ್ಕೊಳ. ಓ
ಬಲು ಚೆಂದ ತೊಂದೆಯ ಸಿರಿ ಬಲು ಚೆಂದ ಹುಣ್ಣಿನ ತೋಟ ಬಲು ಚೆಂದ ಬೆಳಕಿನ ಗರಿ ಬಲು ಚೆಂದ ಅಂದವಾದ ಅರಳು ಮಲ್ಲೆಯು ಚೆಂದ ಅರಳು ಮರಳು ಮೇಘಮಾಲೆಯು ಚೆಂದ ತಂಗಾಳಿನು ಚೆಂದ ಗಿರಿಗಿಟ್ಟೇನು ಚೆಂದ ಕೋಗಿಲೆ ಹಾಡು ಬಲು ಚೆಂದ ಕೊಂಡೆಯ ಸಿರಿ ಬಲು ಚೆಂದ ಹುಣ್ಣಿನ ತೋಟ ಬಲು ಚೆಂದ ಬೆಳಕಿನ ಗರಿ ಬಲು ಚೆಂದ ಗಾಳಿಪಟ ನೀವೇನು ಹಾಡಿದ್ದು ನೀವು ಅಲ್ವಾ ಈಗ ತನವ್ರು ಹಾಡಿದ್ ಕೇಳಿವನ ಹಾಡು ಕೇಳಿದೆ ಆದ್ರೆ ಮಾತು ಕೇಳಲಿಲ್ವೇ ಸುಮ್ಮನಿರೋ ಕಾಕಾಕ ಬಸ್ ನಿಮ್ ಹಾಡು ಸೂಪರ್ಬ್ ಎಕ್ಸಲೆಂಟ್ ಫ್ಯಾಬ್ಯುಲಸ್ ಆಪ್ಕ ಗಾನಾ ಬಹುತ್ ಅಚ್ಚಾ ಎಲ್ಲ ನೀವ್ ಹೇಳ್ಬಿಟ್ರೆ ನಾನು ಹೇಳದ್ಬೇಡವಾ ಹಲೋ ಗಾಳಿಪಟ ನಿಮ್ ಹಾಡು ಈ ಸಿನಿಮಾದಲ್ಲಿ ಬರೋ ದೇವದ ಹಾಡು ತರ ಭಯಂಕರವಾಗಿತ್ತು ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಅರ್ಧ ರಾತ್ರಿ ಇಂಥ ಹಾಡುಗಳನ್ನ ಹಾಡಬೇಡಿ ಅವ್ರ ನಕ್ಕಿದ್ದಕ್ಕೆ ನಿನ್ನಂತವ್ರ ಮೇಲೆ ಕರುಣೆ ತೋರಿಸೋ ಬೇಸ್ಟ್ ಅಂತ ನಮಸ್ಕಾರ ನಾನ್ ಚೆನ್ನಣ್ಣ ಅಂತ ಸರ್ ಅದೇ ಬೆಂಕಿ ನೋಡ್ಕೊಂಡು ಏನೋ ಇದು ಅದೇ ರೇಡಿಯೋದಲ್ಲಿ ಅವಾಗವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಿರಲ್ಲಪ್ಪ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಂತ ಅದಕ್ಕೆ ಇದು ಅವ್ರದ್ದು ಅನ್ಕೊಂಡು ಅವ್ರಿಗೆ ಇಷ್ಟ ಬಂದಾಗ ಕಳ್ಸ್ಕೊಂತಾ ಇದಾರೆ ಯಾರ್ರಿ ಅದು ಅವರೆಲ್ಲ ರೈತರು ಸರ್ ಎಲ್ಲಿ ಹೋಗ್ತಿದಾರೆ ಬ್ಯಾಂಕ್ ಒಳಗಡೆ ಏನಕ್ಕೆ ಯಾಕಂದ್ರೆ ದವಸ ಧಾನ್ಯ ಒಣಗ ಹಾಕೋದಿಕ್ಕೆ ಅಲ್ರಿ ಒಂದ್ ಬ್ಯಾಂಕ್ ಬಿಲ್ಡಿಂಗ್ ನ ಹೀಗೆ ಇಟ್ಕೊಳ್ಳೋದು ಸರ್ ಸಾಮಾನ್ಯವಾಗಿ ಎಲ್ಲ ಹಳ್ಳಿಲೂ ಬ್ಯಾಂಕು ಹೀಗೆ ಇರುತ್ತೆ ಸರ್ ಸ್ವಾಮಿ ಏನ್ರಿ ಸರ್ ಅದು ಲೋನು ಸ್ವಲ್ಪ ಇರ್ರಿ ಎಲ್ರು ಕರೀರಿ ಬನ್ರಪ್ಪ ಎಲ್ರು ಬನ್ನಿ ಸಾಹೇಬರ್ ಬಂದಿದ್ದಾರೆ ಬನ್ನಿ ಬನ್ನಿ ಬನ್ರಪ್ಪ ಲೋನ್ ಕೊಡ್ತಿರ್ತೇವೆ ಬನ್ರಿ ಲೋನ್ ಕೊಡ್ತಾರಂತ ಹೂ ಕಣ್ಣ ಬುದ್ಧಿ ಇದೆಯೇನ್ರಿ ನಿಮ್ಗೆಲ್ಲ ಬ್ಯಾಂಕ್ ಬಿಲ್ಡಿಂಗ್ ನ ಇಷ್ಟು ದುರ್ವಸ್ಥೆ ಮಾಡಿ ಇಟ್ಟಿದಿರಲ್ಲ ಇದು ನಮ್ ಸ್ವಂತ ಮನೆ ಇದ್ರೆ ಹೀಗ್ ಮಾಡ್ತಿದ್ರಾ ನಮ್ದಲ್ವಲ್ಲ ಬುಡಿ ಬುದ್ಧಿ ಸರ್ಕಾರ ಇರ್ತಾನೆ ಹ್ಮ್ ವೆರಿ ಗುಡ್ ಈ ಉದಾಸೀನದಿಂದಲೇ ನಮ್ ಜನ ನಮ್ ದೇಶ ಉದ್ದಾರ ಆಗದೆ ಇರೋದು ಸರ್ಕಾರ ಅಂದ್ರೆ ಏನ್ ಅನ್ಕೊಂಡಿದಿರ್ರಿ ನಮ್ ರಕ್ಷಣೆಗೋಸ್ಕರ ನಾವೇ ಕಟ್ಕೊಂಡಿರೋ ಕೋಟೆ ಅದು ಆ ಕೋಟೆಲಿ ಒಂದೊಂದು ಇಟ್ಕೆ ಒಂದೊಂದು ಕಲ್ಲು ಗಾರೇನು ನಮ್ದೇ ಸರ್ಕಾರ ನಡೀತಾ ಇರೋದು ನೀವು ಬೆವರು ಸುರಿಸಿ ಸಂಪಾದಿಸಿ ಕಟ್ಟಿರಲ್ಲ ಟ್ಯಾಕ್ಸ್ ಅದರಿಂದ ನೀವ್ ಹೀಗ್ ಹಾಳು ಮಾಡಿದ್ರೆ ನಿಮ್ಮಿಂದ ವಸೂಲಿ ಮಾಡಿ ರಿಪೇರಿ ಮಾಡ್ತಾರೆ ಹೊರತು ಅವ್ರ ಮನೆಯಿಂದ ಯಾವನು ತಗೊಂಡ್ ಹಾಕಲ್ಲ ಅರ್ಥ ಮಾಡ್ಕೊಳ್ಳಿ ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೇನು ಅಂತ ಉದಾಸೀನ ಮಾಡಿದ್ರೆ ಆ ಬೆಂಕಿ ನಮ್ಮ ಮನೇನು ಸುಟ್ಟಾಕುತ್ತೆ ಹಾಗೆ ಬೇರೆಯವ್ರ ವಸ್ತು ಹಾಳಾದ್ರೆ ನಮಗೇನು ಅಂತ ಅನ್ಕೊಂಡ್ರೆ ನಾಳೆ ನಾವೇ ಹಾಳಾಗೋಗ್ತೀವಿ ದುಡ್ಡು ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ವಾಸ ಮಾಡೋ ಜಾಗನ ಇಟ್ಕೊಳ್ಳೋ ರೀತಿನ ಇದು ಅಲ್ಲ ಇಷ್ಟ್ ಜನ ಈ ಊರಲ್ಲಿ ಅಂದವಾಗಿರೋರು ನೋಡಿದ್ರೆ ಆನಂದ ಆಗುತ್ತೆ ಹಾಗೆ ಒಂದ್ ಬಿಲ್ಡಿಂಗ್ ಆಗ್ಲಿ ಬ್ಯಾಂಕ್ ಆಗ್ಲಿ ಸ್ವಚ್ಛವಾಗಿದ್ರೆ ಮನಸ್ಸು ಖುಷಿ ಆಗುತ್ತೆ ಈ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ ಕರ್ತವ್ಯ ಹೋಗಿ ಹೋಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ Hey.
ಫೈಲ್ಗೆಲ್ಲ ಸೈನ್ ಮಾಡು. ಏನು ಇದಲ್ಲ ಲೋನ್ ಅಪ್ಲಿಕೇಶನ್ಸ್ ಸಾವಿರದ 750 ಇದೆ, ಇದಕ್ಕೆಲ್ಲ ಸೈನ್ ಮಾಡ್ತಾ ಇರೋ. ಕೈ ನೋವು ಬಂದ್ರೆ 2 ಹೊತ್ತು ಕಳಿಸ್ತೇನೆ. ತಿಮ್ಮ ಈಗ ಹೇಗಿದೆ? ತಪ್ಪಿಸ್ಕೊಂಡ್ಬಿಟ್ಟಲ್ರೋ. ಹೋಗ್ಲಿ ಬಿಡಾಕ. ಇಲ್ಲ ಕಣ್ರೋ, ಇದನ್ ಸಾಯಿಸ್ಲಿಲ್ಲ ಅಂದ್ರೆ ಹಾಳಾದ್ದು ಅವ್ರ ಬಟ್ಟೆ ಬರೀನೆಲ್ಲ ಕಚ್ಚಾಕ್ಬಿಡುತ್ತೆ. ಹಾಗಾದ್ರೆ ಪಾಷಾಣ ಹಾಕೋಣ. ಈಗ ನಮ್ಮ ಹತ್ರ ಎಲ್ಲಿದ್ಯೇ ಇದಕ್ಕೆಲ್ಲ? ಇರೋದು ಇದೊಂದೇ ಮದ್ದು. ತಂದ್ಯೋ ಸಮೀಕೆ ಎಲ್ಲ ಬೇಕಾಗತ್ತಕ್ಕ. ಇದನ್ನ ಬಿಲ್ದ ಹತ್ರ ಹಚ್ಚಿಟ್ರೆ ಶಬ್ದಿ ಕಿಲಿ ಆಚೆ ಬರುತ್ತೆ, ಆಗ ನಾವ್ ಅದನ್ನ ಹೊಡೆದ್ ಸಾಯಿಸ್ಬಿಡ್ಬೋದು. ಅಯ್ಯೋ ಬೇಡಪ್ಪ, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಏನಾಗಲ್ಲ ಬಿಡಕ್ಕ. ಏಯ್ ಹುಷಾರು, ಅದು ಹೊಡೆಯೋದಿಲ್ಲ, ನೀನ್ ಬಿಡೋದಿಲ್ಲ. ಬಂದ್ರು ಬೇಗ ಬಂದ್ರು, ನಡೆಯೋ. ಬ್ಯಾಂಕ್ ಶುದ್ಧವಾಯ್ತು, ಈ ಊರು ಶುದ್ಧವಾಯ್ತು. ನೀನ್ ಯಾವಾಗೋದು? ಅದೆಂಗ ಸಾಧ್ಯ? ಅದು ಜನ್ಮ ಜನ್ಮಾಂತರದ ಕೊಲೆ. ಈ ಜನ್ಮದಲ್ಲಿ ಕಳೆಯಕ್ ಆಯ್ತದ? ಏನಾದ್ರು ಒದ್ರತಾ ಇದೆಯಾ? ಅದು ಅದು ರಂಗೋಲಿ ಸಾರ್, ರಂಗೋಲಿ. ವಾವ್ ಸೂಪರ್ ನೋಡ್ರಿ ಬಾವ. ಇದನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೀನ? ಬೆಳಿಗ್ಗೆಯಿಂದ ನಾನು ನಿಮ್ ಜೊತೆ ಇದ್ದೇನೆ. ಬೇರೆ ಯಾರೋ ಕೆಲ ತುಳ್ಬೋದಿಲ್ಲ. ಹೆಂಗ್ ಸಾಧ್ಯ ಸರ್? ಇರೋದು ಒಂದೇ ಒಂದ್ ಬೀದ್ ಕೈ, ಅದನ್ನ ತಾನೇ ಇದೆ. ಹಾಕಿದ್ದೀಗ ಹಾಗೆ ಇದೆ. ಮತ್ತಾರು ಮನೆ ಗುಡ್ಸಿದ್ರು? ಯಾರಾದ್ರೆ ಕಳ್ಳಾಗಿರ್ಬೋದಾ? ಕಳ್ಳಾಗಿದ್ರೆ ಮನೇನ್ ಗುಡ್ಸಿ ದೋಚ್ಕೊಂಡು ಹೋಗ್ತಿದ್ದ, ಈ ತರ ಗುಡ್ಸಿ ಸ್ವಚ್ಛ ಮಾಡ್ತಿರ್ಲಿಲ್ಲ. ಹೌದಲ್ವಾ? ಸರ್ ಮನೆ ನೋಡಿದ್ರೆ ಹೇಗೆ ಫಳಫಳ ಫಳಫಳ ಅಂತ ಹೊಳಿತಾ ಇದೆ. ಇದನ್ನೆಲ್ಲ ಯಾರು ಮಾಡಿರ್ಬೋದು? ಬರಲಿ. ಆ ಹುಡುಗಿ ವಿಷಯ ಹೇಳಿದ್ದೆಯಲ್ಲ. ಯಾವ ಹುಡುಗಿ ವಿಷಯ ಸರ್? ಅದೇ ಕಣ, ನಡ ಮನೆಯಲ್ಲಿ ನೇಣ ಹಾಕೊಂಡು ಸತ್ತೋದ್ಲು ಅಂತಂದಿದ್ಯಲ್ಲ, ಆ ಹುಡುಗಿ ಡೀಟೇಲ್ಸ್ ಹೇಳ. ನಿನ್ನೆ ಹೇಳಿದ್ನಲ್ಲ ಸರ್. ಅವತ್ ಕೇಳಿದ್ರು ಅರ್ಧ ರಾತ್ರಿ ಹೇಳಿದ್ಯಾ? ಈಗ ಕೇಳಿದ್ರು ಹೇಳಲ್ಬೇಡ, ಇದು ನನ್ನ ಲೈಫ್ ಅಂಡ್ ಡೆತ್ ಪ್ರಶ್ನೆ ಕಣ. ಚೇಡ ಪ್ಲೀಸ್ ಹೇಳ. ಚೇಡಣ್ಣ, ಆ ಹುಡುಗಿ ಹೆಸರು ರಂಗಿ ಅಂತ. ಇದೇ ಮನೇಲಿ ಕೆಲಸ ಮಾಡ್ತಿದ್ಲು. ದಿನ ಬೆಳಿಗ್ಗೆ ಎದ್ದು ಮನೇನೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಇಡ್ತಾ ಇದ್ಲು. ಅಂತ ಒಳ್ಳೆ ಹುಡುಗಿ ಇದೇ ತೊಲೆಗೆ ನೇಣ ಹಾಕೊಂಡು. ಈ ಮನೆಗಳಿಗೆ ಯಾಕಾದ್ರೂ ತೊಲೆಗಳು ಇರ್ತಾರೋ? ತೊಲೆಗಳಿಲ್ದೆ ಮನೆಗಳೇ ಕಟ್ಟಕ್ ಆಗಲ್ವಾ? ಬಾಬಾ ಬಾಬಾ, ಅರ್ಜೆಂಟ್ ಆಗಿ ಒಂದು 500 ರೂಪಾಯಿ ದಾನ ಮಾಡ್ತೀಯ? ಯಾಕೆ? ನಾನು ಈಗಲೇ ಗಂಟು ಮೂಟೆ ಕಟ್ಕೊಂಡು ನಾನು ತವ್ರ ಮನೆಗೆ ಹೋಗ್ಬೇಕು. ಏನಾಯ್ತು ಅಂತ ಈಗ? ಒಂದು ಹೆಣ್ಣು ದೇವ ಹಿಂಗೆ ಲೈವ್ ಶೋ ಕೊಡ್ತಾ ಇದ್ರೆ ನನ್ನ ಕೆಲ್ ತಡ್ಕೊಂಡಿರಕ್ಕಾಗಲ್ಲ. ಅಲ್ಲ, ಅದು ಸತ್ತು 6 ವರ್ಷಗಳಾದ್ರೂ ಈ ಮನೆ ಮೇಲಿನ ಮಮಕಾರ ಇನ್ನೂ ಬಿಡ್ಲಾರ್ದೆ ಮನೆನೆಲ್ಲ ಬಂದು ಕ್ಲೀನ್ ಮಾಡ್ತಾ ಇದೆ. ಹೊರಗಡೆ ಅಂಗಳದಲ್ಲಿ ರಂಗೋಲಿ ಇಡ್ತಾ ಇದೆ. ಅಂಗಳದಲ್ಲಿ ರಂಗೋಲಿ ಇಟ್ಟಿದ್ದು ಯಾರು ನಂಗೆ ಗೊತ್ತು. ಅದೇ ಒಂದೇ ತಾನೆ. ಗಾಳಿಪಟನ? ಬರೀ ಗಾಳಿಪಟ ಅಲ್ಲ, ಮಿಸ್ ಗಾಳಿಪಟ. ಮಿಸ್ ಗಾಳಿಪಟ, ನಮ್ಮನೆ ನೀವೇ ತಾನೆ ಕ್ಲೀನ್ ಮಾಡಿದ್ದು? ನನಗೆ ಗೊತ್ತು ಬಿಡಿ, ನೀವೇ ಮಾಡಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಲಾಟ್. ಎಲ್ಲ ನೀನು ಹೇಳ್ಬಿಟ್ರೆ ನಾನು ಹೇಳ್ಬೇಡ್ರ? ಹಲೋ ಗಾಳಿಪಟ, ನಿಮ್ ರಂಗೋಲೆ ಸೂಪರ್. ಥ್ಯಾಂಕ್ ಯು. ಓಕೆ, ಸಾಲ್ ರೈಟ್. ಬಾಬಾ
ಏನದು ಕಕ್ಕ? ನಿದ್ರೆ ಮಾಡಕ್ ಬಿಡಲ್ಲ, ಯೋಚನೆ ಮಾಡಕ್ ಬಿಡಲ್ಲ. ಏನಿಲ್ಲ ಬಾಬಾ, ಆ ಎದುರು ಮನೆ ಮಿಸ್ ಕಾಲಿಪಟ್ಟನೆ ಮನೆ ಕ್ಲೀನ್ ಮಾಡಿದ್ದು ಒಂದೇ. ಓಕೆ, ಆದ್ರೆ ಮನೆ ಲಾಕ್ ಆಗಿತ್ತಲ್ವಾ? ಹೌದು. ಅಂದ್ಮೇಲೆ ಆ ಗಾಳಿಪಟ ಒಳಗಡೆ ಹೆಂಗ್ ಬಂತು ಅಂತ? ಅದು ಇಲ್ಲೊಂದು ಹುಡುಗಿ ನೇಣ ಹಾಕೊಂಡು ಕೊಟ್ಟಕ್ಕಂದಲ್ಲ, ಆ ಗಾಳಿಪಟ ಈ ದೆವದ್ದು ಕಸಿನೋ ಸಿಸ್ಟರೋ ಇರಬೇಕು. ಬಾಯಿ ಮುಚ್ಕೊಂಡು ಮಲ್ಕೊಳ್ಳೋಕೆ. ಎಂಟು ಗಂಟೆವರೆಗೂ ಗೊರಕೆ ಬಿಡ್ತಾ ಮಲ್ಬೇಡ, ಸರಿಯಾಗಿ ಆರು ಗಂಟೆ ನಾನು ಎಬ್ಬಿಸ್ಬೇಕು, ನನ್ನ ಮುಖ್ಯವಾದ ಕೆಲಸ ಇದೆ. ಆರು ಗಂಟೆಗೆ ತಾನೆ? ಓಕೆ, ಯು ಡೋಂಟ್ ವರಿ. ಆದ್ರೆ ಒಂದ್ ಚಿಕ್ ಕಂಡೀಷನ್. ಏನು? ಐದು ಮುಕ್ಕಾಲು ಗಂಟೆ ನಾನು ಎಬ್ಬಿಸ್ಬಿಡ. ಗುಡ್ ನೈಟ್. ಗುಡ್ ನೈಟ್. ನಿಮ್ಗೆ ಹೇಗೆ ಮಲ್ಕೊಳಕ್ಕೆ ಆಗಲ್ಲ ಅಂತಲ್ಲ ಈ ಮನೇಲಿ? ಎಲ್ಲಿ ನೆಮ್ಮದಿ, ಎಲ್ಲಿ ನನ್ನ ಬದುಕು ಬಾಳ್ವೆಯ ಬೆಳಗೋ? ಐದು ಮುಕ್ಕಾಲಕ್ಕೆ ಹೋಯ್ತಾ? ನೀ ನಿಮ್ಗೆ ಮಲ್ಕೋ, ಮತ್ತೆ ಆರು ಗಂಟೆಗೆ ಮನಸ್ಸಿನಿಂದ ತಡ್ಕೊಳಕ್ ಆಗುತ್ತೋ ನಿನ್ ಗೊರಕೆ ಶಬ್ದ? ಎಂತ ವಿಚಿತ್ರ ವಿಚಿತ್ರವಾದ ಗೊರಕೆಗಳು ಬಿಡ್ತೀಯೋ. ಹಳ್ಳಿ ಗಾಡಿ ರಸ್ತೆಯಲ್ಲಿ ಆಟೋ ರಿಕ್ಷಾ ಓಡಾಡ್ದಂಗ ಒಂದ್ಸಲ ದಿಢೀರಂತ ಫ್ಯಾಕ್ಟ್ರಿ ಸೈರನ್ ತರ ಅಂತ ಜೋರಾಗ್ ಕೂಗ್ತೀಯ. ಮತ್ತೆ ಮೆತ್ತಿಗೆ ಕೆಟ್ಟೋಗಿರೋ ಕಾಲಿಂಗ್ ಬೆಲ್ ತರ ಅಂತೀಯ. ಇದ್ದಕ್ಕಿದ್ದಾಗೆ ಕರಡಿ ಉಸಿರಾಡ್ದಂಗೆ ಅಂತೀಯ. ಅಲ್ಲ ಮಾರಾಯ, ಒಂದು ಎರಡು ಮೂರು ಇಂಚು ಸುತ್ತಳತೆ ಇರೋ ಮೂಗು ಒಳಗಿಂದ ಇಷ್ಟೊಂದು ಶಬ್ದ ವಿಲಾಸನ ಹೇಗೂ ಹೊರಗಾಗ್ತೀಯಾ ಬಾಬಾ? ಇವತ್ತೇನಾಗಿದೆ ನಿನ್ ಗಂಟ್ಲಿಗೆ? ಅಲ್ಲ, ಬರೀ ವಿಡಿಯೋ ಮಾತ್ರ ಕಾಣಿಸ್ತಾ ಇದೆ, ಆಡಿಯೋನೇ ಹೊರಗಡೆ ಬರ್ತಾ ಇಲ್ಲ. ಓಹೋ, ನಿನ್ನೆ ಪಟಾಕಿ ಸೌಂಡ್ಗೆ ಮೈಕ್ ಡಮಾರ? ಡಮಾರ್ ಆಗಿರೋದು ನನ್ ಮೈಕ್ ಅಲ್ಲಪ್ಪ, ನಿನ್ ಎರಡು ಸ್ಪೀಕರ್. ಗುಡ್ ಮಾರ್ನಿಂಗ್ ಹೇಳಿದ್ರೆ ವಾಪಸ್ ಗುಡ್ ಮಾರ್ನಿಂಗ್ ಹೇಳೋ ಪದ್ಧತಿ ನಿಮ್ಮ ಊರಲ್ಲಿ ಇಲ್ವಾ? ಏನ್ರಿ, ಬಾಯಿ ತೆಗೆದ್ರೆ ಬರೀ ಹಾಡು, ಮಾತಲ ಇಲ್ಲ ಅನ್ನೋ ಪ್ರತಿಜ್ಞೆ ಏನಾರು ಮಾಡಿದೀರಾ? ಆಹಾ, ಆ ಒಂದು ನಗುವೆ ಸಾಕು ಮಾತು ಬಿಸಾಕಿ. ಅವನ ವಾಯ್ಸ್ ಎಲ್ಲೋ ಡಾಲ್ ಬೇಕಲ್ಲಿ ಕೇಳಿಸ್ತಾ ಇದೆಯಲ್ಲ. ಹಾಡು ಹೇಳಿದಂತ ಸ್ವಾಮಿ. ಆಹಾ ಸ್ವಾಮಿ, ಆಹಾ ಏನು ನಿಮ್ಮ ಕೈಗುಣ ಸ್ವಾಮಿ? ಆ ನಿಮ್ಮ ಕೋಮಲ ಕೈಗಳ ಸ್ಪರ್ಶದಿಂದ ನನ್ನ ಎರಡು ಕರ್ಣಕುಟೀರಗಳು ರಿಪೇರಿ ಆಗೋಯ್ತು ಸ್ವಾಮಿ. ಕಂದ, ನಿನ್ನ ದೇಹದಲ್ಲಿ ಬೇರೆ ಏನೇನು ಸಮಸ್ಯೆಗಳಿವೆ ಅಂತ ತಿಳಿಸು, ಎಲ್ಲವನ್ನೂ ನನ್ನ ಸ್ಪರ್ಶದಿಂದ ರಿಪೇರಿ ಮಾಡು. ಬೇಗ ಕೆಲಸ ಮುಗಿಸಿ ಕಾಫಿ ಮಾಡು. ಓಕೆ. ಬೆಳಗ್ಗೆದ್ರೆ ಶುರು ಆದ ನಿನ್ ತಲಾಟೆ. ಕಾಫಿ ರೆಡಿ ವಿತ್ ಇನ್ ಫೈವ್ ಮಿನಿಟ್ಸ್. ಏನಿದು ಬಿಸ್ನೀರು? ತಣ್ಣೀರಲ್ಲಿ ಸ್ನಾನ ಮಾಡೋದು ನಿಮ್ ಕಷ್ಟ ಅಂತ? ಮಿಸ್ ಮಿಸ್ ಗಳ್ಬೇಡ. ಅಲ್ಲ, ಮನೆಗೆ ಉಡಿಸ್ತೀರಾ, ಮನೆ ಮುಂದೆ ರಂಗೋಲಿ ಹಾಕ್ತೀರಾ, ಬಿಸಿನೀರು ತರ್ತೀರಾ, ರಾತ್ರಿ ಹೊತ್ತಲ್ಲಿ ನಿದ್ದೆ ಬರಲಿಲ್ಲ ಅಂದ್ರೆ ಜೋಗುಳ ಕೂಡ ಹಾಡ್ತೀರಾ. ಅದೆಲ್ಲ ಸರಿ, ಇನ್ನೊಂದು ಕೆಲಸ ಮಾಡ್ತೀರಾ? ಏನು? ಇದನ್ನೆಲ್ಲ ಯಾಕೆ ಮಾಡ್ತಿದ್ರ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ನಾನು ಹೇಳ್ತೇನೆ, ನೀವು ಲೋನ್ಗೆ ಅಪ್ಲೈ ಮಾಡಿದಿರಾ, ಆಮ್ ಐ ರೈಟ್? ಸರ್ಫೇಸ್ ನಾಲೆಜ್ ಸರ್ವಜ್ಞ, ನೀವು ಮಾತ್ರ ಇಂಥ ಸಿಕ್ಸ್ತ್ ಸೆನ್ಸ್ ಐಡಿಯಾಗಳೆಲ್ಲ ಹೇಗೋ ಹೊಳೆಯುತ್ತೆ? ನಾವು ಚಿಕ್ಕ ವಯಸ್ಸಿಂದ ಹಂಗೇನಮ್ಮ? ಚಿಕ್ಕ ವಯಸ್ಸಿಂದಾನೆ ನಿಮ್ ಓವರ್ ಹೆಡ್ ಟ್ಯಾಂಕ್ ಖಾಲಿನ? ನೀರ್ ಬಿಸಿಲ್ವಾ?
ನೀರು ಬಿಸಿ ಇಲ್ಲ ಅಂತೇವಲ್ಲೋ. ಇದೇ ಅಂತ ಹೇಳಿದ್ರೆ ನಿನ್ ಕೈ ಇಡ್ತಾನೆ ಇರ್ಲಿಲ್ವಲ್ಲೋ. ಬಹಳ ಕೆಟ್ಟ ಭಾವ ಇವನು.